ವರ್ಷದಿಂದ ಅರ್ಚಕರಾಗಿ, ದಿನನಿತ್ಯ ಅರ್ಚಕರಾಗಿ ಸೇವೆಯನ್ನು ಮಾಡ್ಕೊಂತ ಬಂದಿದ್ದೀವಿ. ನೀವೀಗ ದೇವಿರಮ್ನೂರು ದೇವಸ್ಥಾನ ಅಂದರೆ ಬಿಂಡಿಗ, ಚಿಕ್ಕಮಗಳೂರಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿರುವಂತಹ ಬಿಂಡಿಗ ಮಲ್ಲೇನಹಳ್ಳಿ ಗ್ರಾಮದಲ್ಲಿರುವ ಬಿಂಡಿಗ ದೇವಿರಮ್ನೂರು ದೇವಸ್ಥಾನದಲ್ಲಿದ್ದೀರಾ. ಈ ಏನಕ್ಕೆ ನಾವು ಬಿಂಡಿಗ ದೇವಿರಮ್ನವರು ಯಾರು, ಅವ್ರ ನಿಜ ಸ್ವರೂಪ ಏನು, ಹಾಗೂ ಈ ಸುತ್ತಮುತ್ತದಲ್ಲಿ ಯಾವ್ಯಾವ ದೇವರಿದ್ದಾವೆ ಅದನ್ನೆಲ್ಲ ನಾವೀಗ ತಿಳ್ಕೊಳ್ತಾ ಹೋಗೋಣ. ಈ ಹಿಂದೆ ಮಹಿಷಾಸುರನ ಸಂಹಾರ ಆದ ನಂತರ ಚಾಮುಂಡೇಶ್ವರಿ ಅಮ್ಮನವರು ತನ್ನ ಕೋಪವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಆ ದಿಕ್ಕಿನಿಂದ ಈ ದಿಕ್ಕಿಗೆ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಬಂದು ನೆಲೆ ನಿಲ್ತಾರೆ. ತನ್ನ ಕೋಪವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಪಾರ್ವತೀ ದೇವಿ ಸ್ವರೂಪದಲ್ಲಿ ಬಂದು ಇಲ್ಲಿ ನೆಲೆ ನಿಂತಿದ್ದರಿಂದ ದೇವಿರಮ್ಮನವರು ಅಂತ ಇಲ್ಲಿ ಹೆಸರಾಗುತ್ತೆ. ತದನಂತರ ಕಾಲಕ್ರಮೇಣ ದೇವಿಯ ಕೋಪ ಕಡಿಮೆ ಆಗ್ತಾ ಬರುತ್ತೆ, ದೇವಿಗೆ ಪೂಜೆ ಆಗಬೇಕಾಗತ್ತೆ. ಆ ಬೆಟ್ಟ ತುಂಬ ಕಡಿದಾಗಿರೋದ್ರಿಂದ ಸುಮಾರು 8-9 ಕಿಲೋಮೀಟರು ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾಗಿರುತ್ತೆ. ತುಂಬ ಕಲ್ಲು ಮುಳ್ಳು ಕೂಡಿರೋ ಪ್ರದೇಶ, ಕಾಡು ಪ್ರಾಣಿಗಳ ಭಯ, ದಟ್ಟವಾದ ಅರಣ್ಯದಿಂದ ಕೂಡ್ಕೊಂಡಿರುತ್ತೆ. ಹಾಗಾಗಿ ದೇವಿಗೆ ಪ್ರಾರ್ಥನೆ ಮಾಡ್ತಾರೆ ಗ್ರಾಮದವರು. ಆಗ ದೇವಿ ಸ್ವಪ್ನದಲ್ಲಿ ಪ್ರತ್ಯಕ್ಷವಾಗಿ ನಿಮ್ಮ ನಾನು ಮೂಲಸ್ಥಾನ ಆಗಿರೋದ್ರಿಂದ ನಾನು ಬೆಟ್ಟದ ಮೇಲೆ ನೆಲೆಸಿರ್ತೀನಿ, ಇಲ್ಲಿ ನನಗೆ ದೀಪಾವಳಿ ನರಕ ಚತುರ್ದಶಿ ಬರುತ್ತಲ್ಲ ಆ ದಿನ ನನಗೆ ಸೇವೆಯನ್ನು ಮಾಡಿ, ಇನ್ನು ಏನು ಇನ್ನು ಕಳೆದು ಇನ್ನು ಹಲವಾರು ದಿನಗಳೇನಿರ್ತವೆ, ಏನು ವರ್ಷ ಪೂರ್ತಿ ಎಲ್ಲ ಈ ಬೆಟ್ಟದ ಬುಡದಲ್ಲಿರುವ ನಿಮ್ಮ ಗ್ರಾಮದಲ್ಲಿ ಅಂದರೆ ಈ ಬಿಂಡಿಗ ಗ್ರಾಮದಲ್ಲಿ ನಾನು ಬರ್ತೀನಿ. ನಾನು ಬರುವಾಗ ನಾನು ಒಬ್ಬಳೆ ಬರೋಲ್ಲ, ನನ್ನ ಸಹೋದರಿಯರು ಬರ್ತಾರೆ. ಈಗ ನೀವು ನೋಡ್ಬೋದು ಬಲಭಾಗದಲ್ಲಿ ಆಲಮ್ನೂರು ಅಂದರೆ ಅನ್ನಪೂರ್ಣೇಶ್ವರಿ ಸ್ವರೂಪ, ಮತ್ತು ದೇವಿರಮ್ಮನವರ ಎಡಭಾಗದಲ್ಲಿ ಚಿಕ್ಕಮ್ಮನೂರು ಅಂತೇಳಿ ಆಗಿನ ಕಾಲದಲ್ಲಿ ಗುಡಿ ಮಾಡಿ ಪೂಜೆ ಮಾಡ್ಕೊಳ್ತಾ ಬರ್ತಾರೆ. ಈಗ ದೇವಿರಮ್ಮ ಅಂದರೆ ಅವರು ಚಾಮುಂಡೇಶ್ವರಿ ಸ್ವರೂಪ. ಮಹಿಷಾಸುರನ ಮರ್ದನ ಮಾಡಿದ ನಂತರ ಲೋಕ ಕಲ್ಯಾಣಾರ್ಥಕವಾಗಿ ಆ ಸಂಹಾರ ಆಗಿದ್ದ ಕೋಪ ಕಡಿಮೆ ಮಾಡ್ಕೊಳ್ಬೇಕು ಅಂತೇಳಿ ಈ ಕ್ಷೇತ್ರದಲ್ಲಿ ಬಂದು ನೆಲೆಸ್ತಾರೆ. ಆವಾಗಿನಿಂದ ಅವರಿಗೆ ದೇವಿರಮ್ಮನವರು ಅಂತ ಹೆಸರಾಗುತ್ತೆ. ದೇವಿ ಅವತಾರದಲ್ಲಿ ಪಾರ್ವತೀ ದೇವಿ ಸ್ವರೂಪದಲ್ಲಿ ನೆಲೆಸಿರೋದ್ರಿಂದ ದೇವಿರಮ್ಮನವರು ಅಂತ ಹೆಸರಾಗುತ್ತೆ. ಆಗಿನಿಂದ ಈಗಿನವರೆಗೂ ಸುಮಾರು 870 ವರ್ಷಗಳ ಹಿಂದೆ ಗುಡಿ ಮಾಡಿ ಪೂಜೆ ಮಾಡ್ಕೊಂಬರ್ತಾರೆ. ಇದೀಗ ನೀವು ನೋಡ್ತಿರೋದು ಜೀರ್ಣೋದ್ಧಾರ ಆಗಿರೋಂತಹ ದೇವಿರಮ್ಮ ದೇವಸ್ಥಾನ. ಇದು ಜೀರ್ಣೋದ್ಧಾರಗೊಳಿಸೋಕ್ಕೋಸ್ಕರ ಒಂದು ಕಮಿಟಿಯನ್ನು ಮಾಡ್ಕೊಳ್ತಾರೆ ಗ್ರಾಮದವರು. ಬಿಂಡಿಗ ಮಲೆನಹಳ್ಳಿ ಹೆಂಗೆ ಗ್ರಾಮ ಬರುತ್ತೆ, ಅದನ್ನು ಕಮಿಟಿಯನ್ನು ಮಾಡಿಕೊಂಡು ಅಭಿವೃದ್ಧಿಯನ್ನು ಮಾಡಿ ಈಗ ಜೀರ್ಣೋದ್ಧಾರ ಮಾಡಿ 12 ವರ್ಷ ಆಗಿದೆ. ಇಲ್ಲಿ ಪ್ರತಿನಿತ್ಯ ಸೇವೆಗಳಿರುತ್ತೆ, ಅಭಿಷೇಕ, ಕುಂಕುಮಾರ್ಚನೆ, ಹೋಮಗಳು, ಸತ್ಯನಾರಾಯಣ ಸ್ವಾಮಿ ಪೂಜೆ. ಬೆಳಗ್ಗೆ 9:00 ಪೂಜೆ ಶುರುವಾದರೆ ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ನಂತರ ಸಂಜೆ 5 ಗಂಟೆಯಿಂದ 7:30ವರೆಗೂ ಪ್ರತಿದಿನ ಪೂಜೆ ಇರುತ್ತೆ. ಭಕ್ತಾದಿಗಳ ಅನುಕೂಲಕ್ಕೋಸ್ಕರ ಪ್ರಸಾದ ವ್ಯವಸ್ಥೆ ಮಾಡಿ ಅನ್ನದಾನ ಸೇವೆ ಇರುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ 2:30ವರೆಗೂ ಪ್ರತಿದಿನ ಎಷ್ಟು ಜನ ಬಂದರೂ ದೇವಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ಬೋದು. ಹಾಗೂ ಈ ಕ್ಷೇತ್ರದ ಮಹಿಮೆ ಏನಂದರೆ ಈಗ ಮಕ್ಕಳಿಲ್ಲ ಅಂತ ಬಂದವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸಿಕೊಟ್ಟಿದ್ದಾರೆ. ಮದುವೆ ಆಗಿಲ್ಲ, ತುಂಬ ವರ್ಷ ಆಯಿತು, ತುಂಬ ಕಡೆ ನೋಡಿದ್ದೀವಿ, ತೊಂದರೆ ತಾಪತ್ರಯಗಳಾಗ್ತದೆ ಅಂತ ಬಂದವರಿಗೆ ಕಂಕಣ ಭಾಗ್ಯವನ್ನು ಸಮೇತ ಅಮ್ಮನವರು ಕರುಣ